ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ರೂಪಾ, ರೂಪಾ, ಎಲ್ಲ ಹೋಗ್ತಾ ಇದ್ಯಾ? ಹೌದು, ಏನಿದು ಲಗೇಜು? ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಮ್ಮೋರೆ. ನನಗೆ ನಿನ್ನೆ ರಾತ್ರಿ ಒಂದು ಕೆಟ್ಟ ಕನಸು ಬಿದ್ದಿತ್ತಮ್ಮ. ನಿಮ್ಮ ಮನೆಯಲ್ಲಿ ಒಂದು ಸಾವಾಗಿದೆ. ಒಂದು ಹಿರಿಯ ಜೀವ ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ. ರೂಪಾ ತರ ಮಾಡೋ ಹುಡುಗಿ ಅಲ್ವಲ್ಲ. ಪರಿಸ್ಥಿತಿ ಏನ್ ಮಾಡೋದು? ಅವ್ರ ಅತ್ತಿಗೆ ಹಾಸ್ಪಿಟಲ್ ಅಲ್ಲಿ ಇದ್ರಂತೆ, ತುಂಬಾ ಸೀರಿಯಸ್, ಆಪರೇಷನ್ ಆಗಿಲ್ಲ ಅಂದ್ರೆ ಉಳಿಯಲ್ಲ ಅಂತ ಹೇಳಿದ್ರಂತೆ. ಅಟ್ಲೀಸ್ಟ್ ನಿನ್ಗಾದ್ರೂ ಹೇಳಿದ್ರೆ ನೀನಾದ್ರೂ ದುಡ್ಡು ಕೊಡ್ಬೋದಾಗಿತ್ತಲ್ಲ. ಹೌದು, ಇನ್ಫ್ಯಾಕ್ಟ್ ನಾನೇ ದುಡ್ಡು ಕೊಡಕ್ ಹೋದೆ. ಆದ್ರೆ ಅವಳು ಅಷ್ಟೊತ್ತಿಗೆ ಮನೆ ಬಿಟ್ಟು ಹೋಗೋ ನಿರ್ಧಾರ ಕೂಡ ಮಾಡಿದ್ಲು. ಲಗೇಜ್ ತಗೊಂಡು ಅವಳು ಹೊರಟೆ ಹೋದ್ಲು. ಕಮಲಮ್ಮ, ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಾ? ಇಲ್ಲ, ಕಮಲಮ್ಮನ್ಗೆ ಆಚೆ ಹೋಗು ಅಂತ ಹೇಳಿದಾಗ ಅವ್ರು ಹೋಗ್ಲಿಲ್ಲ. ತುಂಬಾನೇ ಹಠ ಮಾಡಿದ್ರು. ಸತ್ರೆ ಇಲ್ಲೇ ಸಾಯ್ತೀನಿ ಅಂತೆಲ್ಲ ಹೇಳ್ತಾ ಇದ್ರು. ಅದಕ್ಕೆ ನಾನೇ ಅವ್ರ ಕೈನ ಹಿಡ್ಕೊಂಡು ಎಳ್ಕೊಂಡು ಹೋಗಿ ಅವ್ರನ್ನ ಆಚೆ ಬಿಟ್ಟೆ. ರಾಂಗ್ ಶಿವಗಾಮಿ, ಏನೋ ಸರಿಯಿಲ್ಲ ಇಲ್ಲಿ, ಏನೋ ನಡೀತಿದೆ. ನೋಡೋಣ. ಕಂದ, ತಗೋ ತಗೋ, ತಿನ್ನು. ಪುಟ್ಟ, ವಿಡಿಯೋ ನೋಡಿದ್ದೆಲ್ಲ ಸಾಕು, ಚಾಕ್ಲೇಟ್ ತಿನ್ನು. ಶಿವಗಾಮಿ, ತಗೋ ಜ್ಯೂಸ್ ತಗೋಮ್ಮ. ನನಗೆ ಗೊತ್ತು,
ಕಮಲಮ್ಮ ರೂಪ ಇಬ್ರು ಇಲ್ದೇ ಇರೋದು ನಿನ್ಗೆರಡೂ ಕೈ ಕಟ್ಟ ಹಾಕ್ದಾಗ ಆಗ್ಬಿಟ್ಟಿದೆ ಅಂತ. ಏನ್ ಮಾಡೋದು, ನನಗನ್ಸಿದ್ದನ್ನ ನಾನು ಹೇಳ್ದೆ. ಇದನ್ನ ನಿಜ ಅಂತಾದ್ರೂ ಅನ್ಕೋ, ನಾಟಕ ಅಂತಾದ್ರೂ ಅನ್ಕೋ, ಆದ್ರೆ ನನ್ನ ಮನಸ್ಸಲ್ಲಿರೋದನ್ನ ನಾನು ಹೇಳ್ದೆ ಅಷ್ಟೆ. ಮನೇಲಿ ಕೆಲ್ಸದವ್ರಿಲ್ಲ ಅಂತ ಊಟ ಬಿಡಕ್ಕಾಗತ್ತಮ್ಮ ನೋಡು. ಮನೆಗೆ ಅಡುಗೆ ಕೆಲ್ಸದವ್ರು ಬರೋವರೆಗೂ ಇಂಥದ್ದು ಬೇಕು ಅಂತ ಹೇಳು, ನಾನು ಅಡುಗೆ ಮಾಡಿ ಬಡಿಸ್ತೀನಿ ನಿನಗೆ. ಅಡುಗೆಯವ್ರು ಬರೋವರೆಗೂ ನಾನು ನಂದಿನಿ ಸೇರಿ ಅಡುಗೆ ಮಾಡ್ತೀವಿ. ಶಿವಗಾಮಿ, ಶಿವಗಾಮಿ, ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ನೀನೇನು ಯೋಚನೆ ಮಾಡಬೇಡ, ಇದೆಲ್ಲ ಸರಿ ಹೋಗುತ್ತೆ. ಈಗ ಬಂದಿರೋ ಸಮಸ್ಯೆ ಬರೀ ತಾತ್ಕಾಲಿಕ ಅಷ್ಟೇ, ಎಲ್ಲ ಸರಿ ಹೋಗುತ್ತೆ. ಮತ್ತೆ ರೂಪ, ಕಮಲಮ್ಮ ಇಬ್ರು ಮನೆಗೆ ವಾಪಸ್ ಬರ್ತಾರೆ. ನನ್ನ ಕಮಲಮ್ಮನಿಗೆ ಎಷ್ಟೋ ಸಲ ಬೈದಿದ್ದೀನಿ, ಇಬ್ರು ಜಗಳನೂ ಆಡಿದ್ದೀವಿ. ನಿಮ್ಮಮ್ಮ ಹೋದ್ಮೇಲೆ ಆ ಜಾಗ ತುಂಬಿರೋದು ಕಮಲಮ್ಮನೇ, ನಿಮ್ಮಣ್ಣ ಹೋದ್ಮೇಲೆ ಆ ಜಾಗ ತುಂಬಿರೋದು ಕಮಲಮ್ಮನೇ. ನೀನೇನ್ ಬೇಕು ಅಂತ ಹಾಗ್ ಮಾಡಿಲ್ಲ ಅಲ್ವಾ? ಅವಳು ಜೀವ ಉಳಿಸ್ಬೇಕಿತ್ತು, ಅದಕ್ಕೆ ಹಾಗ್ ಮಾಡ್ದೆ. ಮನೆಯಿಂದ ಹೊರಗಡೆ ಹೋದ್ರೆ ಏನಾಯ್ತು? ಇನ್ನೂ ಜೀವಂತವಾಗಿದ್ದಾರಲ್ಲ, ಅಷ್ಟು ಸಾಕಲ್ವಾ ನಮ್ಗೆ? ಅದಕ್ಕೋಸ್ಕರನಾದ್ರೂ ನೀನು ಈ ನೋವನ್ನ ತಡ್ಕೊಳ್ಳೇಬೇಕು. ನಿಮ್ ನೋವಲ್ಲಿ ಅವ್ರ ನೋವನ್ನ, ನಿಮ್ ಸಂತೋಷದಲ್ಲಿ ಅವ್ರ ಸಂತೋಷನ ನೋಡ್ತಾ ಇದ್ರು ಅಲ್ವಾ? ಅಂಥವ್ರು ಮನೇಲಿಲ್ಲ ಅನ್ನೋ ಕೊರಗಷ್ಟೇ ಅಲ್ವಾ ನಿನ್ಗೆ? ಎಲ್ಲ ಸಮಸ್ಯೆಗೂ ಒಂದ್ ಸುಖಾಂತ್ಯ ಇದ್ದೇ ಇರುತ್ತೆ. ಪಾಪ, ನೀನ್ ಯಾರಿಗೇನ್ ಅನ್ಯಾಯ ಮಾಡಿದ್ಯಾ ಅಲ್ವಾ? ಆ ದೇವ್ರಿಗೂ ನಿನ್ಗೆ ಕೆಟ್ಟದ್ ಮಾಡ್ಬೇಕು ಅಂತ ಅನ್ಸಲ್ಲಮ್ಮ, ಏನೋ ಪರೀಕ್ಷೆ ಮಾಡ್ತಾ ಇರ್ಬೋದು ಅಷ್ಟೇ ಅನ್ಸುತ್ತೆ. ನೀನೇನು ಯೋಚನೆ ಮಾಡಬೇಡ, ಜ್ಯೂಸ್ ಕುಡಿ. ಕುಡಿಯಮ್ಮ.